Hi friends, welcome back to my channel. Ellaru hegidira, ellaru chenagidira ante helu ankondidini. So ivattina video dali nanu nammanalli nadita iruvanta ondu function vlog na nimma jothe share maadkolta idini. So yavadappa function ante helidre indin vlog alalli neevu nodirbodu nanu function preparation vlog ante helu hakide. But actually adu ee function dalla. So idadmele nadanta program dadu. Idenappa function ante helidre. So nammanalli madve vibes start agide. Yaradu madve ante helidre namma yajamanaru akka bhavan magalu Priyanka Megana tangi kuda haudo. So idar poorthi detail vlog na neevu Megana vlog alu kuda nodabodu. Nanu kelavandu video andre kelavandu bhaga matra capture maadkonidini. So ivattu ondu nammanellalli nadita iruvanta Deepak Shastra idu. So nam kade hudigi nischaya aadmele modalne karyakrama maadodu ide. Deepak Shastra ant heli maartare hudugun kade avaru bandu hudigi manenalli. So aa function ene hegella nadito annodanna ee vlog alli naan nimma jothe share maadkolta idini. So ishta agutte video ankonidini. Ishta adre please like maadi hostagi yaar nan channel na nodta idira subscribe maadkon nodi. So bani yav reeti nammanellalli Deepak Shastra ra ಮಾಡಿದ್ವಿ ಅಂತ ಹೇಳಿ ಈ ಬ್ಲಾಗ್ ಅಲ್ಲಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಸೋ ನಾನು ಬಂದಿದ್ದೀನಿ ನಮ್ಮ ಅಕ್ಕೆ ಮನೆಗೆ ನಮ್ಮ ಯಜಮಾನರ ಅಕ್ಕ ಮನೆಗೆ ಮನೆಯಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಕ್ಕೆ ಆಗಿಲ್ಲ ಅದಾದ್ಮೇಲೆ ನಾನು ಇಂಟ್ರೋ ಮಾಡ್ಕೊಳ್ತೀನಿ ಸೋ ಇಲ್ಲಿ ಬಂದಿದ್ದೀನಿ ಇವಾಗ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೋ ಮದುವೆಯ ಮೊದಲನೇ ಶಾಸ್ತ್ರ ಇದು ನಮ್ಮ ಕಡೆ ಅಂದ್ರೆ ಗೌರವ ಸ್ಟೈಲ್ ಅಲ್ಲಿ ಗೌರವ ಕಡೆ ಎಲ್ಲ ನಾವು ಮಾಡೋದಿದೆ ಅಂತ ಮೊದಲಿಗೆ ಹುಡುಗಿ ಎಲ್ಲ ಒಪ್ಪಿಗೆ ಆದ್ಮೇಲೆ ಎಲ್ಲ ಮಾತುಕತೆ ಆದ್ಮೇಲೆ ದೀಪಶಾಸ್ತ್ರ ಅಂತ ಹೇಳಿ ಬಂದು ಮಾಡ್ತಾರೆ ಸೊ ಅದನ್ನ ಇವತ್ತು ಮನೆಯಲ್ಲಿ ಮಾಡ್ತಾ ಇದ್ದಾರೆ ಹುಡುಗನ ಕಡೆ ಅವ್ರು ಫೋನ್ ಮಾಡಿದ್ರು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಎಲ್ಲ ತಯಾರಿ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಬಂದು ತೋರಿಸ್ತೀನಿ ಸೊ ನಾನು ಬಂದಿದ್ದು ಕೂಡ ಲೇಟ್ ಆಗೋಯ್ತು ನನ್ನ ಮಗನ ಸ್ಕೂಲ್ಗೆ ಎಲ್ಲ ಕಳಿಸಿ ಎಲ್ಲ ಆಫೀಸ್ಗೆಲ್ಲ ಹೋದ್ಮೇಲೆ ನಾನು ಬಂದಿದ್ದಲ್ಲ ಸೊ ಲೇಟ್ ಆಯ್ತು ಇವಾಗ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ನಾವು ಮಾಡೋದು ಇಷ್ಟೇ ಬಂದು ತೋರಿಸ್ತೀನಿ ಏನೇನೋ ಮಾಡ್ಕೊಳ್ಬೇಕು ಸೊ ನಾನು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅವರೆಲ್ಲ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪ್ರತಿಯೊಬ್ಬರು ರೆಡಿ ಆಗ್ತಾಯಿದ್ರು ಕೆಲವರು ರೆಡಿಯಾಗಿದ್ದರು ಕೆಲವರು ರೆಡಿ ಆಗ್ತಾಯಿದ್ರು ಮೇಘನ ಪೂಜೆ ಮಾಡ್ತಾಯಿದ್ಲು ಸೊ ಪೂಜೆ ಎಲ್ಲ ಆಯಿತು ಆಲ್ರೆಡಿ ಪೂಜೆ ಆದಮೇಲೆ ಹುಡುಗ ಮನೆಯವರು ಕೂಡ ಬಂದರು ಸೊ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಹಾಗೆ ಐಡ್ ಮಾಡಿ ತೆಗೆದಿದ್ದೀನಿ ಸೊ ಹುಡುಗನ ಕಡೆಯವರೆಲ್ಲ ಬಂದಮೇಲೆ ಜ್ಯೂಸ್ಗೆಲ್ಲ ರೆಡಿ ಮಾಡಿದ್ವಿ ಬಟ್ ಅವರು ಮೊದಲಿಗೆ ಪೂಜೆ ಮಾಡಿಬಿಡ್ತೀವಿ ಅದಾದಮೇಲೆ ನಾವು ಜ್ಯೂಸನ್ನು ಕುಡಿತೀವಿ ಅಂತ ಹೇಳಿದರು ಸೊ ಹಾಗಾಗಿ ಪೂಜೆನ ಮಾಡ್ತಾಯಿದ್ದಾರೆ ಇದ್ರ ಪೂರ್ತಿ ವ್ಲಾಗು ನೀವು ಮೇಘನ ಲುಕ್ ಬುಕ್ಕಲ್ಲಿ ನೋಡ್ಬೋದು ಸೊ ಇವರೇ ಮದುವೆ ಗಂಡು ಮಂಜುನಾಥ್ ಅಂಥೇಳಿ ಅವ್ರ ಕಡೆ ಎಲ್ಲ ರಿಲೇಷನ್ನು ಬಂದಿದ್ದಾರೆ ಸೊ ಕೂತ್ಕೊಂಡಿದ್ದಾರೆ ಎಲ್ಲರೂ ಅಂತ ಬಂದ್ಬಿಟ್ಟು ಮಂಗಳಾರತಿ ಕೊಡ್ತಾ ಇದ್ರು ಸೊ ಪೂಜೆ ಎಲ್ಲ ಆದ್ಮೇಲೆ ಮದ್ವೆ ಹುಡುಗಿ ಕೈಲಿ ಎಲ್ಲರಿಗೂ ಜ್ಯೂಸನ್ನ ಕೂಡ ಕೊಡಿಸಿದ್ವಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ಪ್ರಿಯಾಂಕಾ ಆಲ್ರೆಡಿ ಮದ್ವೆ ವೈಬ್ಸ್ ಅವ್ರ ಮುಖದಲ್ಲಿ ಕಾಣ್ತಾ ಇತ್ತು ಸೊ ಅದಾದ್ಮೇಲೆ ಅವರು ಏನು ಫಲ ತಾಂಬೂಲ ತೊಗೊಂಡು ಬಂದಿದ್ದಾರೆ ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಕೊಳ್ತಾ ಇದ್ದಾರೆ ಸೊ ಎಲ್ಲ ಜೋಡಿಸ್ಕೊಂಡ ಮೇಲೆ ಮದುವೆ ಹುಡುಗಿನ ಕೂರಿಸಿ ಅವ್ರ ಕಡೆಯವರೆಲ್ಲ ಅದನ್ನು ಅವಳಿಗೆ ಕೊಟ್ಬಿಟ್ಟು ಅರ್ಶಿನ ಕುಂಕುಮ ಬಳೆ ಹೂವು ಎಲ್ಲ ಇಟ್ಬಿಟ್ಟು ಅವರಿಗೆ ಆಶೀರ್ವಾದ ಕೂಡ ಮಾಡ್ತಾರೆ ಸೊ ನೋಡ್ಬೋದು Thank you.
ಸೊ ಅಲ್ಲಿದ್ದಂಥ ಎಲ್ಲರೂ ಕೂಡ ಅವಳಿಗೆ ಅರ್ಶಿನ ಕುಂಕುಮ ಹೂವು ಅಕ್ಷತೆ ಕಾರ್ಡ್ನೆಲ್ಲ ಇಟ್ಟು ಆಶೀರ್ವಾದ ಕೂಡ ಮಾಡಿದ್ರು. ನಾನು ಕೂಡ ಮಾಡಿದೆ, ಬಟ್ ಅದನ್ನು ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ, ನೀವು ಮೇಘನ ಬ್ಲಾಗಲ್ಲಿ ನೋಡ್ಬೋದು. ಸೊ ಅದಾದಮೇಲೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರು. ಸೊ ತುಂಬ ಖುಷಿಯಾಗುತ್ತೆ ಈ ಥರ ಮದುವೆ ಫಂಕ್ಷನ್ ಅಂತ ಹೇಳಿದ್ರೇ ಮನೆಯಲ್ಲಿ ಒಂದು ರೀತಿ ಸಂಭ್ರಮ ಅಂತಲೇ ಹೇಳ್ಬೋದು. ಸೊ ಆ ಸಂಭ್ರಮ ಇವಾಗ ನಮ್ಮ ಮನೇಲಿ ಸ್ಟಾರ್ಟ್ ಆಗಿದೆ. ಸೊ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಎಲ್ಲ ಫಂಕ್ಷನ್ ಮುಗೀಲಿ ಅಂಥೇಳಿ ನಾವು ಅಂದ್ಕೊಳ್ತೀವಿ. ಮದುವೆ ಅಂತ ಹೇಳಿದ್ರೆ ಅಷ್ಟೆಲ್ಲ ಪ್ರಿಪ್ರೇಷನ್ ಇರುತ್ತೆ, ಜೊತೆಗೆ ಏನೇನೆಲ್ಲ ಫಂಕ್ಷನ್ ನಡೆಯುತ್ತೆ. ಸೊ ಅದನ್ನೆಲ್ಲ ಸಾಧ್ಯವಾದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮದುವೆ ಅಂದಿದ ತಕ್ಷಣ ಮೇಯ್ನಾಗಿ ಬರೋದು ಹುಡುಗ ಹುಡುಗಿ ಮನೇಲಿ ಮಾತ್ರ ಪ್ರಿಪ್ರೇಷನ್ ಅಂತ ಅಂದ್ಕೊಳ್ತಾರೆ, ಬಟ್ ಆ್ಯಕ್ಚುಲಾಗಿ ಆಗಲ್ಲ. ಅದಕ್ಕೆ ರಿಲೇಟೆಡ್ ಆಗಿರೋರು ಕೂಡ ಪ್ರಿಪ್ರೇಷನಲ್ಲಿ ರೆಡಿಯಾಗಿರ್ತಾರೆ. ಸೊ ಹಾಗೆ ಕೆಲವೊಂದು ಪ್ರಿಪ್ರೇಷನ್ ಕೂಡ ನಾನು ಮಾಡ್ಕೊಳ್ತೀನಿ. ಸೊ ಬೇರೆ ಯಾರ್ದೋ ಅಂದರೆ ವೆಡ್ಡಿಂಗ್ ಗೆಸ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ರೆ, ಸೊ ಮನೇಲಿ ಏನೋ ಒಂದು ಇರುತ್ತೆ, ಅದನ್ನು ನಾವು ರೆಡಿಯಾಗಿ ಹೋಗಿ ಬರ್ತೀವಿ. ಬಟ್ ನಮ್ಮ ಮನೆಯಲ್ಲೇ ಮದುವೆ ಅಂತ ಹೇಳಿದ್ರೆ ಆ ರೀತಿ ಆಗೋದಿಲ್ಲ, ಕೆಲವೊಂದು ಪ್ರಿಪ್ರೇಷನ್ನ ಕೂಡ ನಾವು ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಯಾವ ರೀತಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತೀನಿ ಅನ್ನೋದನ್ನು ಕೂಡ ಮುಂದೆ ಬರೋ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದಾದಮೇಲೆ ಕೆಲವೊಂದು ಮದುವೆ ಫಂಕ್ಷನ್ಗಳು ಕೂಡ ನಡೆಯುತ್ತೆ. ಸೊ ಯಾವೆಲ್ಲ ಫಂಕ್ಷನ್ ನಡೆಯುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ಆಶೀರ್ವಾದ ಮಾಡಿದ್ಮೇಲೆ ಹುಡುಗಿಗೆ ಸೀರೆನ ಕೂಡ ಕೊಟ್ಟರು ಹುಡುಗನ ಮನೆಯಿಂದ. ಅದಾದಮೇಲೆ ಹಣ್ಣು ಹೂವು ಎಲ್ಲ ಕೂಡ ಅವಳಿಗೆ ಕೊಟ್ಟರು. ಸೊ ಎಲ್ಲ ಆದಮೇಲೆ ಹುಡುಗ ಹುಡುಗಿ ಅಲ್ಲಿ ಬಂದಿರೋರ ಹತ್ರ ಎಲ್ಲರ ಹತ್ರ ಆಶೀರ್ವಾದ ಕೂಡ ತಗೊಳ್ತಾರೆ. ಸೊ ಇವ್ರು ಬಂದುಬಿಟ್ಟು ಹುಡುಗನ ತಾಯಿ ತಂದೆ ತಾಯಿ ಇಬ್ಬರು ಕೂಡ ಒಟ್ಟಿಗೆ ಆಶೀರ್ವಾದ ಮಾಡಿದ್ರು. ಅಲ್ಲಿ ಯಾರ್ಯಾರೆಲ್ಲ ಬಂದಿರ್ತಾರೆ ಹಿರಿಯರು ಅವರೆಲ್ಲ ಕೂಡ ಆಶೀರ್ವಾದ ಮಾಡ್ತಾರೆ ಹುಡುಗ ಹುಡುಗಿಗೆ. ಖಾಲಿ ಬೀಳುವಾಗ ಬೀಳಿಸ್ಕೊಂಡ್ಬಿಡ್ಬೇಕು, ಮತ್ತೆ ಚಾನ್ಸ್ ಸಿಗಲ್ಲ ಅದೆಲ್ಲ ನೋಡ್. ನಾವು ಕರ್ಕರ್ ಬೀಳ್ಸ್ಕೊತೀವಿ, ಬಾರೇ ಬೀಳ್ಬಾರ ಅಂತ. ಮಾಡ್ಬೇಕು ಮಾಡ್ಬೇಕು ಎಲ್ಲಾರ್ಗು ಮಾಡು ಎದ್ರು ಮತ್ತೆ ಫಸ್ಟಿಂದ. ಸಂಸ್ಕಾರ ಮಾಡಿಸ್ಕೊಳ್ಳೋದು ಬೇಡ ಬೇಡ ಅಂತ ಹೇಳ್ತಾ ಇದೆ, ಅವ್ರಿಗೆಲ್ಲ ಹೇಳ್ತಾ ಇದೆ. ಇದೇ ಒಂದು ಚಾನ್ಸ್ ಮಾಡಿಸ್ಕೊಂಬಿಡ್ಬೇಕು ನಾವು. ಮಾಮೂಲಿ ಅಂದರೆ ಈ ಟೈಮಲ್ಲಿ ಮಾಡ್ತಾರೆ. ಸೊ ಸುಮ್ಮನೆ ಇದ್ದಾಗ ಹೋಗಿ ನಮ್ಮ ಕಾಲಿಗೆ ಬೀಳೋಂದ್ರೆ ಯಾರು ಬೀಳ್ತಾರಲ್ವಾ? ಹಾಗಾಗಿ ನಾವಂತೂ ಕರೆದು ಕರೆದು ನಮಸ್ಕಾರ ಮಾಡಿಸ್ಕೊಳ್ತೀವಿ ಅಂತೇಳಿ ಹುಡುಗಿಗೆ ರೇಗಿಸ್ತಾ ಇದ್ವಿ. ಸೊ ಇದು ಬಂದುಬಿಟ್ಟು ಹುಡುಗನ ಅತ್ತೆ ಮಾವ, ಸೋದರತೆ ಸೋದರ ಮಾವ, ಇವ್ರು ಬಂದು ನಮ್ಮ ಅತ್ತೆ ಮಾವ. ಸೊ ಎಲ್ಲ ಆದಮೇಲೆ ಅವರು ಸ್ವೀಟ್ ಕೂಡ ತೊಗೊಂಡು ಬಂದಿದ್ರು. ಸೊ ಎಲ್ಲರಿಗೂ ಕೂಡ ಸ್ವೀಟನ್ನು ಕೊಡ್ತಾಯಿದ್ರು, ನಾವು ಕೂಡ ಸ್ವೀಟನ್ನು ತಿಂದುಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಊಟ ತಯಾರಿ ಮಾಡಬೇಕು. ಕೆಳಗಡೆ ಎಲ್ಲ ಬಡಿಸೋದಕ್ಕೆ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ ಅಂಥೇಳಿ ಮೇಲುಗಡೆ ಪೆಂಡಲನ್ನು ಕೂಡ ಹಾಕಿದರು. ಸೊ ಊಟ ಎಲ್ಲ ನಾವು ಅಲ್ಲಿಗೆ ತೊಗೊಂಡು ಹೋಗಿ ಬಡಿಸೋಣ ಅಂಥೇಳಿ ನಾವು ರೆಡಿ ಆಗ್ತಾ ಇದ್ವಿ. ಅದಾದಮೇಲೆ ಪೂಜೆ ಕೂಡ ನೋಡ್ಬೋದು, ಅವರು ದೀಪ ಹಚ್ಚಿದ್ದಾರೆ. ಸೊ ಅದೇ ಮೇನ್ ದೀಪ ಹಚ್ಚೋ ಶಾಸ್ತ್ರ ಅಂತ ಹೇಳಿದ್ರೆ. ಸೊ ಅವ್ರು ಬಂದು ನಮ್ಮ ಮನೆಯಲ್ಲಿ ದೀಪ ಹಚ್ತಾರೆ, ಮತ್ತು ಹೆಣ್ಣಿನ ಮನೆಯವರು ಹೋಗಿ ಗಂಡಿನ ಮನೆಯಲ್ಲಿ ದೀಪ ಹಚ್ಚಿ ಮಾಡುವಂಥ ಫಂಕ್ಷನ್ ಇದು. ಸೊ ಎಲ್ಲ ಆದಮೇಲೆ ಊಟಕ್ಕೆ ಕೂಡ ಕೂತ್ಕೊಂಡಿದ್ರು ಎಲ್ಲರೂ. ಸೊ ಎಲ್ಲ ನಾವು ಬಡಿಸ್ತಾ ಇದ್ವಿ, ಊಟ ಎಲ್ಲ ಬಡಿಸಿದ್ವಿ. ಸೊ ಊಟಕ್ಕೆ ಇಲ್ಲಿ ಒಬ್ಬಟ್ಟು, ಕಾಳುಗೊಜ್ಜು, ಕೋಸಂಬರಿ, ಮತ್ತು ಹುಳಿಕಾಯಿ ಪಲ್ಯ, ಚಿತ್ರಾನ್ನ, ಆಮೇಲೆ ಒಬ್ಬಟ್ಟು ಸಾಂಬಾರು ಅನ್ನ, ಮಜ್ಜಿಗೆ ಅನ್ನ, ಇಷ್ಟೆಲ್ಲ ಇತ್ತು, ಬಜ್ಜಿ ಇತ್ತು. ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ರು ಊಟಕ್ಕೆ. ಸೊ ಅವ್ರದ್ದೆಲ್ಲ ಊಟ ಆದಮೇಲೆ ನಾವು ಕೂಡ, ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, 2:00 ಏನೋ ಆಗ್ತಾಯಿತ್ತು. ಸೊ ಹಾಗಾಗಿ ನಾವು ಕೂಡ ಊಟ ಮಾಡಿಬಿಡೋಣ ಮೊದಲಿಗೆ ಅಂಥೇಳಿ ಊಟಕ್ಕೆ ಕೂತ್ಕೊಂಡ್ವಿ. ಸೊ ನಮಗೆಲ್ಲ ನಮ್ಮ ಅತ್ತೆಯವರ ತಮ್ಮ ತಮ್ಮನ ಹೆಂಡತಿ ಅಂದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಊಟ ಬಡಿಸ್ತಾ ಇದ್ರು. ಊಟ ಎಲ್ಲ ಬಡಿಸ್ಬಿಟ್ಟು ಬಜ್ಜಿ ತಿಂತಾ ಇದೀವಿ ಕೂತ್ಕೊಂಡು. ಹುಡುಗಿ ಇನ್ನ ತಿಂತ ಇದಲ್ಲ, ಹುಡುಗ ಆಲೆ ಊಟ ಮಾಡ್ಬಿಟ್ಟೆ ದೊಡ್ಡ. ನಾವಿನ್ನೂ ತಿಂತಾನೆ, ನಾವು ಬಜ್ಜಿ ತಿಂತೀವಿ. ಮೊಬೈಲ್ ಇವ್ರೆಲ್ಲ ಊಟ ಆಯ್ತು, ಹೊಡ್ತಾ ಇದಾರೆ. ನಂಗೆ ಇನ್ನೊಂದು ಒಬ್ಬಟ್ಟು ಹಾಕ್ಬಿಡಿ ಚಿಕ್ಕಪ್ಪ. ನಂಗೆ ಎರಡು ಬೇಕು. ಬಾವಂಚಿ ಬೇಗ ಬೇಗ ಬಡಿಸ್ಬೇಕು.
ಸೊ ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ಕೆಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ರು ಎಲ್ಲರೂ, ಅಂದರೆ ಮದುವೆ ಮುಂದಿನ ಇದೆಂಗೆ ಫಂಕ್ಷನ್ ಎಲ್ಲ ಹೇಗೆ ಯಾವ ರೀತಿ ಅನ್ನೋದನ್ನು ಕೂತ್ಕೊಂಡು ಕೆಲವು ಸ್ವಲ್ಪ ಟೈಮ್ ಮಾತಾಡಿದ್ರು. ಅದಾದಮೇಲೆ ಎಲ್ಲರೂ ಕೂಡ ಹೊರಟರು. ಸೊ ತಾಂಬೂಲ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದರು, ಎಲ್ಲರಿಗೂ ಬಂದಿರೋರಿಗೆಲ್ಲ ತಾಂಬೂಲನ ಕೊಟ್ಬಿಟ್ಟು. ಸೊ ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ ಇವಾಗ ಫಂಕ್ಷನ್ ಮುಗಿಸ್ಕೊಂಡು. ಸೊ ಅವರೆಲ್ಲ ಹೊರಟಾಗ ಹಸು ಕೂಡ ಬಂದಿತ್ತು ನೋಡ್ಬೋದು, ಒಳಗಡೆನೇ ಬಂದ್ಬಿಟ್ಟು, ಅಂದರೆ ತುಂಬ ಹೊಟ್ಟೆ ಹಸಿವಾಗಿತ್ತು ಅನಿಸುತ್ತೆ ಪಾಪ ಅದಕ್ಕೆ. ಸೊ ಹಾಗಾಗಿ ಒಳಗಡೆನೇ ಬಂದಿತ್ತು. ಅಪ್ಪು ಕೂಡ ಅದಕ್ಕೆ ಬಾಳೆಹಣ್ಣೆಲ್ಲ ತಿನ್ನಿಸಿ ಖುಷಿ ಪಡ್ತಾ ಇದ್ದ. ಸೊ ಅವನಂತೂ ಅದು ತಿಂತಾ ಇದೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ಡಜನ್ ಬಾಳೆಹಣ್ಣು ತಿನ್ನಿಸಿರ್ಬೋದೇನೋ, ಆ ಹೊಟ್ಟೆ ತುಂಬ ತಿನ್ನಿಸ್ದ. ಸೊ ಅದಾದಮೇಲೆ ಇದು ಹುಡುಗಿಗೆ ಕೊಟ್ಟಿರುವಂಥ ಸ್ಯಾರಿ, ಇದು ತುಂಬ ಚೆನ್ನಾಗಿತ್ತು. ಪೂರ್ತಿ ಡೀಟೇಲಾಗಿ ಮೇಘನ ವ್ಲಾಗಲ್ಲಿ ನೀವು ನೋಡ್ಬೋದು. ಅದಾದಮೇಲೆ ನಮ್ಮ ಮಾವ ಕೂಡ ಹೊರಟರು, ಮಾವ ಮತ್ತು ಅಕ್ಕ ಊರ್ಗಿತ್ತಿ ಕೂಡ ಹೊರಟರು. ಸೊ ಅವರು ಹೊರಟಾದ್ಮೇಲೆ ನಾವು ಕೂಡ ಹೊರಟ್ವಿ. ಇಷ್ಟೇ ಇವತ್ತಿನ ವೀಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ವೀಡಿಯೋ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಮದುವೆ ವೀಡಿಯೋಸ್ ಆಗಾಗ ಬರ್ತಾ ಇರುತ್ತೆ ಡೈಲಿ ವ್ಲಾಗ್ ಜೊತೆಗೆ. ಸೊ ಅದನ್ನು ಕೂಡ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್